ಈ ದೇಶದ ಅಸ್ಮಿತೆ ರಾಮ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ಅನ್ನೋದು ನಂಬಿಕೆ ಅಲ್ಲಿ ರಾಮ ಹುಟ್ಟಿದ ಜಾಗದಲ್ಲಿ ಒಂದು ಮಂದಿರ ಇತ್ತು ಆ ಮಂದಿರವನ್ನ ವಿದೇಶದಿಂದ ಬಂದ ದಾಳಿಕೋರರು ಕೆಡವಿದರು ಕೆಡವಿ ಅದರ ಮೇಲೆ ತಮ್ಮ ಪ್ರಾರ್ಥನೆಗೊಂದು ಜಾಗ ಕಟ್ಕೊಂಡ್ರು ಭಾರತೀಯರ ಅಸ್ಮಿತೆಯ ಮೇಲೆ ವಿದೇಶಿಯರು ಬಂದು ದಾಳಿ ನಡೆಸಿ ಜಾಗ ಕಟ್ಕೊಂಡ್ರು ಅದನ್ನ ಮರಳಿ ಅಲ್ಲಿ ರಾಮನ ಅಸ್ಮಿತೆಯನ್ನ ಕಟ್ಟಲಾಗ್ತಾ ಇದೆ ಇಟ್ ಇಸ್ ಅಬೌಟ್ ಭಾರತೀಯರು ಮತ್ತು ಪರಕೀಯ ದಾಳಿಕೋರರು ಹಿಂದೂ ಮುಸ್ಲಿಂ ಅಂತ ಮಾಡಿ ಇರ್ತಾರೆ ಬೊಮ್ಮಯ್ಯವರು ಮಾತಾಡಿದ್ರು ಇದರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ರು ಪ್ರಮೋದ್ ಮುತಾಲಿಕ್ ಮಾತಾಡಿದ್ರು ಯಾರೇನು ಹೇಳಿದ್ರೆ ಕೇಳಿ ಇವತ್ತು ನಿಜವಾಗ್ಲೂ ಕೂಡ ಈ ದೇಶಕ್ಕೆ ಮಾರಕ ಮಾರಿ ರೋಗ ಯಾವ್ದಾದ್ರು ಇದ್ರೆ ಅದು ಪಿಎಫ್ಐ ವಿಚಿತ್ರಕಾರಿ ಶಕ್ತಿಗಳ ಜೊತೆಗೆ ದೇಶದ ಹೊರಗಡೆ ಭಾರತದ ವಿರೋಧಿ ಶಕ್ತಿಗಳ ಜೊತೆಗೆ ಕೈ ಸೇರಿ ಅಲ್ಲಿ ಹಣಕ್ಕಾಗಿ ಈ ವಿಚಿತ್ರಕಾರಿ ಶಕ್ತಿಯ ಜೊತೆ ಕೈ ಸೇರಿ ಕೆಲಸ ಮಾಡುತ್ತಿರುವಂತವರು ಈಗಾಗಲೇ ನಾನು ಸ್ಥಳೀಯ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕೇಸ್ ಕೂಡ ಬುಕ್ ಮಾಡಿದ್ದಾರೆ ಅವರಿಗೆ ಎಲ್ಲ ರೀತಿಯ ಕಠೋರ ಶಿಕ್ಷೆ ಏನಾಗಬೇಕು ಅದಕ್ಕೆ ನಮ್ಮ ಇಲಾಖೆ ಅದರ ಬಗ್ಗೆ ಕೂಡಲೇ ಕ್ರಮವನ್ನು ಜರುಗಿಸ್ತದೆ ಪಿಎಫ್ಐ ಒಂದು ದೇಶದ್ರೋಹಿ ಸಂಘಟನೆ ಅದು ಹಾಗಾಗಿ ಅವ್ರ ಬಗ್ಗೆ ಭಾಳ ಜಾಸ್ತಿ ಹೇಳಬೇಕಾದಂಥ ಅಗತ್ಯತೆ ಇದೆ ಅಂತ ನನಗೆ ಅನಿಸೋದಿಲ್ಲ ಅವರಿರೋದೇ ಅವರು ದೇಶ ವಿರೋಧಿ ಸಂಘಟನೆ ಅದು ಹಾಗಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಆದ ನಂತರ ಅದಕ್ಕೆ ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿಯ ಪ್ರಕಾರ ಒಂದು ಟ್ರಸ್ಟನ್ನು ರಚಿಸಿ ಭಾರತ ಸರ್ಕಾರ ಇವತ್ತು ಅಲ್ಲಿ ಮಂದಿರ ನಡೀತಾ ಇದೆ ರಾಕ್ಷಸನ ಬಾಯಿನಲ್ಲಿ ಭಗವದ್ಗೀತೆ ಬಂದಂಗೆ ಇವರು ರಾಕ್ಷಸರು ಇವರು ಪಿಎಫ್ಐನವರಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೇನು ಹಕ್ಕಿದೆ ರಾಮ ಮಂದಿರ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಏನೂ ಹಕ್ಕಿಲ್ಲ ನೀವು ಬಾಬರ್ನ ಪರವಾಗಿ ನಿಂತ್ಕೊಂಡಂಥವ್ರು ಬಾಬರ್ನ ವಂಶಜರು ಸೊ ಅಂಥ ಆಕ್ರಮಕ ಬಾಬರ್ನ ಪರವಾಗಿ ನಿಂತ್ಕೊಂಡಂಥವ್ರು ನೀವು ಇವತ್ತು ರಾಮನ ಪರವಾಗಿ ಮಾತನಾಡುವಂಥ ಒಂದೇ ಒಂದು ಅಂಶ ಕೂಡ ನಿಮಗೆ ಹಕ್ಕಿಲ್ಲ ಅಂತ ಮಾತಾಡ್ತಾರೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ನಾನಾಗಲೇ ಹೇಳಿದ ಹಾಗೆ ಭಾರತೀಯ ಅಸ್ಮಿತೆಯ ಮೇಲೆ ಪರಕೀಯರು ನಡೆಸಿದ ದಾಳಿ ಆ ದಾಳಿಯ ಸಂಕೇತವೊಂದನ್ನು ಬೀಳಿಸಿ ಅಲ್ಲಿ ಮತ್ತೆ ಭಾರತೀಯತೆಯ ಸಂಕೇತವನ್ನು ಕಟ್ಟಿಸೋದು ಇದಾಗಬೇಕೇ ಹೊರತು ಹಿಂದೂ ಮುಸ್ಲಿಂ ಆಗಬಾರದು ಭಯಕ್ಕೆ ಅದು ಯಾಕೆ ವಿದೇಶಿ ದಾಳಿಕೋರರ ಜೊತೆ ಪಿಎಫ್ಐನವರೆಲ್ಲ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೋ ಅವ್ರು ಯಾರೋ ಬಂದಿದ್ದರ್ರಿ ಅವಾಗ ಏನೋ ಮಾಡಿದ್ರು ಸರಿ ಆಯ್ತಲ್ಲ ಅನ್ನೋ ಲೆವೆಲಿಗೆ ಬರಬೇಕಾಗಿತ್ತು ಬರ್ತಿಲ್ಲ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್